ಓಂಕಾರ ಪ್ರಣವಂಬು ವೈಭವಂ ಬೆರುಗಕ ಓಂಕಾರ ಪ್ರಣವಂಬು ವೈಭವಂ ಬೆರುಗಕ ವಾದಿಂಚುವಾಡು ವೈರಾಗ್ಯಡಗುನಿ ಮೊದಲು ವಿಡಚಿಗೋಡ ತುದಬೆಟ್ಟ ನಿಲುಚುನಾ ನಾದ ಬ್ರಹ್ಮಾನಂದ ನಾರಾಯಣ ಕವಿ ಓಂಕಾರ ಪ್ರಣವಂಬು ಅಂತ ಹೇಳ್ತಾರೆ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು. ಅವರ ಪಾದಗಳಲ್ಲಿ ಅನಂತ ಅನಂತ ವಂದನೆಗಳನ್ನು ಮಾಡುತ್ತಾ, ಈ ಓಂಕಾರವೆಂದರೆ ಪ್ರಣವಾಕ್ಷರ, ಇದು ಸೃಷ್ಟಿಗೆ ಆಧಾರವಾಗಿರ್ತಕ್ಕಂಥದ್ದು. ಸೃಷ್ಟಿ ಈ ಓಂಕಾರದಿಂದಲೇ ಉದ್ಭವಿಸಿರತಕ್ಕಂತಹದ್ದು. ಎಲ್ಲವೂ ಬ್ರಹ್ಮಾಂಡದಲ್ಲಿಯೂ ಕೂಡ ಈ ಓಂಕಾರನಾದವೇ ಇದೆ. ಈ ಓಂಕಾರವನ್ನು ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಇದು ಏಕಾಕ್ಷರವೆಂತಲೂ, ಇದೇ ಬ್ರಹ್ಮಾಕ್ಷರವೆಂತಲೂ ಕರೆದಿದ್ದಾರೆ. ಅದು ಹೇಗೆ? ಏಕಾಕ್ಷರಮೇ ಬ್ರಹ್ಮಾಕ್ಷರಮೈ ವೆಲುಗುಚುನುಂಡುರ ಓರನ್ನ ಏಕರೂಪಮುತು ವೆಲುಗುಚುನುಂಡುನು ವೆದಕ್ಕಿ ಚೂಡರ ಓರನ್ನ ಏಕಾಕ್ಷರಮೇ ಬ್ರಹ್ಮಾಕ್ಷರಮೈ ವೆಲುಗುಚುನುಂಡುರ ಓರನ್ನ ಏಕರೂಪಮುತು ವೆಲುಗುಚುನುಂಡುನು ವೆದಕ್ಕಿ ಚೂಡರ ಓರನ್ನ ಪಂಚಭೂತಮುಲ ಪಂಚಸೇರಕನು ಪುಂಚಿ ಚೂಡರ ಓರನ್ನ ಪಂಚಭೂತಮುಲ ಪಂಚಸೇರಕನು ಪುಂಚಿ ಚೂಡರ ಓರನ್ನ ಪಂಚಾಕ್ಷರಮಿ ಪರಮಾನಂದಮು ಪಾನಮು ಸೇಯರ ಓರನ್ನ ಪಂಚಾಕ್ಷರಮೇ ಪರಮಾನಂದಮು ಪಾನಮು ಸೇಯರ ಓರನ್ನ. ಅಂದರೆ ಈ ಏಕಾಕ್ಷರವೇ ಬ್ರಹ್ಮಾಕ್ಷರವಾಗಿ ಈ ಸೃಷ್ಟಿಯಲ್ಲಿ ಬೆಳಗುತ್ತಿದೆ. ಏಕರೂಪವಾಗಿ ಇದು ಬೆಳಗುತ್ತಿದೆ ಈ ಸೃಷ್ಟಿಯಲ್ಲಿ. ಈ ಬ್ರಹ್ಮಾಕ್ಷರ, ಇದೇ ಏಕಾಕ್ಷರ, ಇದೇ ಪ್ರಣವಾಕ್ಷರ, ಇದೇ ಓಂಕಾರ. ಈ ಬೆಳಗ್ತಾ ಇರಬೇಕಾದನ್ನ ನೀನು ಕಂಡುಹಿಡುಕೋ. ಈ ಓಂಕಾರ ಎಲ್ಲಿಂದ ಸೃಷ್ಟಿಯಲ್ಲಿ ಬರ್ತದೆ ಎಂಬತಕ್ಕಂತಹದ್ದನ್ನು ನೀನು ಕಂಡುಕೊಳ್ಳಬೇಕಾಗಿರ್ತಕ್ಕಂಥದ್ದು ನಿನ್ನ ಕರ್ತವ್ಯ. ನೀನು ಮಾನವನಾಗಿ ಹುಟ್ಟಿದ್ದೀಯಾ, ಇದೇ ಸುಸಮಯ. ಈ ಸುಸಮಯದಲ್ಲಿ ನೀನು ಓಂಕಾರ ಬೀಜಾಕ್ಷರವನ್ನು ನೀನು ಕಂಡುಹಿಡ್ಕೊ. ಯಾವ ರೀತಿ ಕಂಡುಹಿಡ್ಕೋಬೇಕು? ಪಂಚಭೂತಗಳನ್ನು ನೀನು ಸನಿಹಕ್ಕೆ ಸೇರಿಸಬೇಡ. ಈ ಪಂಚಭೂತಗಳಾವುವು? ಪಂಚಭೂತಗಳಾಗ್ಬೋದು, ಪಂಚೇಂದ್ರಿಯಗಳಾಗ್ಬೋದು, ಜ್ಞಾನೇಂದ್ರಿಯಗಳಾಗ್ಬೋದು, ತನ್ಮಾತ್ರಗಳಾಗ್ಬೋದು. ಅದರ ಜೊತೆಗೇ ಚಿತ್ತ, ಬುದ್ಧಿ, ಮನಸ್ಸು ಮತ್ತು ಅಹಂಕಾರ ಆಗ್ಬೋದು. ಈ ಎಲ್ಲ 24 ತತ್ವಗಳನ್ನು ಕೂಡ ನೀನು ಸನಿಹಕ್ಕೆ ಸೇರಿಸಬೇಡ. ಈ ಪಂಚಭೂತಗಳನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳದೇ ಇದ್ದರೆ ನೀನು ಹೋಗಬಹುದು ಅಂತ ಹೇಳ್ತಾರೆ. ಪಂಚಾಕ್ಷರವೇ ಪರಮಾನಂದವು ಅಂತ ಹೇಳ್ತಾರೆ ಸದ್ಗುರುಗಳು. ಅಂದರೆ ಆದಿಯಲ್ಲಿ ಈ ಓಂಕಾರದ ಸಮೇತ ನಾರಾಯಣಾಯ ಬೀಜಾಕ್ಷರವನ್ನು ನಾರದ ಮಹರ್ಷಿಗಳು ಪ್ರಹ್ಲಾದನಿಗೆ ಕೊಟ್ಟರು. ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಪ್ರಹ್ಲಾದನಿಗೆ ನಾರದ ಮಹರ್ಷಿಗಳು ನೀಡಿದರು.
ಅದೇ ರೀತಿ ಅದೇ ನಾರದ ಮಹರ್ಷಿಗಳು ಅವರು ಬ್ರಹ್ಮರ್ಷಿಗಳು. ಅವರು ದ್ವಾದಶ ಮಂತ್ರವನ್ನು ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬತಕ್ಕಂಥ ಬೀಜಾಕ್ಷರವನ್ನು ಭಕ್ತ ಧ್ರುವನಿಗೆ ನೀಡಿದರು. ಈ ಇಬ್ಬರನ್ನು ಕೂಡ ನಾರದ ಮಹರ್ಷಿಗಳು ಪರಮ ಪುನೀತರನ್ನಾಗಿ ಮಾಡಿದರು. ಇಬ್ಬರಿಗೂ ಕೂಡ ಮೋಕ್ಷ ಲಭಿಸಿತು. ಅಂತಹ ಓಂ ಪ್ರಣವಾಕ್ಷರದಿಂದ ಕೂಡಿದಂತಹ ನಾರಾಯಣ ಮಂತ್ರವನ್ನು ಈ ಕಲಿಯುಗದಲ್ಲಿ, ಈ ಅಂತ್ಯಕಾಲದಲ್ಲಿ, ಇದು ಕಲಿಯುಗದ ಅಂತ್ಯಕಾಲ, ಇದು ಕಲಿಯುಗದ ಆರಂಭ ಅಲ್ಲ, ಕಲಿಯುಗದ ಅಂತ್ಯ ಸಮೀಪಿಸ್ತಾ ಇದೆ. ಇಂಥ ಸಮಯದಲ್ಲಿ ಓಂ ನಾರಾಯಣ ಎಂಬತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ಸದ್ಗುರುಗಳು ಯೋಗಿ ನಾರಾಯಣ ತಾತಯ್ಯನವರು ಈ ಸಮಾಜಕ್ಕೆ ನೀಡಿದ್ದಾರೆ. ಪಂಚಾಕ್ಷರವೇ ಪರಮಾನಂದವು, ಇದನ್ನು ನೀನು ಪಾನ ಮಾಡು. ಓಂ ನಾರಾಯಣ ಎಂಬ ಪಂಚಾಕ್ಷರಿ ಮಂತ್ರವನ್ನು ನೀನು ಪಾನ ಮಾಡು ಅಂತ ಸದ್ಗುರುಗಳು ಹೇಳ್ತಾ ಇದ್ದಾರೆ. ಈ ಓಂಕಾರ ಅಂಡಪಿಂಡ ಬ್ರಹ್ಮಾಂಡಮು ಲೋಪುಲ ಆಡುಚುನ್ನುನ್ನದಿ ಓರನ್ನ, ಅಂಡಪಿಂಡ ಬ್ರಹ್ಮಾಂಡಮು ಲೋಪುಲ ಆಡುಚುನ್ನುನ್ನದಿ ಓರನ್ನ, ಅಂಡಮು ಲೋಪುಲ ದಂಡಿಗ ವೆಲಿಗೆ ಅಖಂಡ ಸ್ವರೂಪುಡು ತಾನನ್ನ. ಈ ಓಂಕಾರ ಪ್ರಣವಾಕ್ಷರವು ಅಂಡ ಪಿಂಡ ಬ್ರಹ್ಮಾಂಡಗಳಲ್ಲಿಯೂ ಕೂಡ ನಿರಂತರವಾಗಿ ಇದು ಆಡ್ತಾ ಇದೆ, ಸುತ್ತುತ್ತಿದೆ. ಅಂಡದಲ್ಲಿ ಬ್ರಹ್ಮಾಂಡವಾಗಿ ಇದು ಬೆಳಗುತ್ತಿದೆ ಈ ಪ್ರಣವಾಕ್ಷರ, ಅಂಡದಲ್ಲಿ ದಂಡಿಯಾಗಿ ಇದು ಬೆಳಗ್ತಕ್ಕಂತಹ ಜ್ಯೋತಿ ಸ್ವರೂಪವಾಗಿದೆ ಈ ಪ್ರಣವಾಕ್ಷರ ಅಂತ ಹೇಳ್ತಾರೆ. ಆ ಸ್ವರೂಪದಲ್ಲಿರ್ತಕ್ಕಂತಹ ಪರಮಾತ್ಮ ಎಂಥದ್ದು! ಆದಿ ಅನಾದಿಕಿ ಆಧಾರಂಬೈ ಆಡುಚುನುಂಡರ ಓರನ್ನ, ಆದಿ ಅನಾದಿಕಿ ಆಧಾರಂಬೈ ಆಡುಚುನುನ್ನದಿ ಓರನ್ನ, ಸಾಧಕಮುನ ಆನಾದಮು ವಿನಿ ಆನಂದಮು ಬೊಂದರ ಊರನ್ನ. ಈ ಓಂಕಾರ ಪ್ರಣವಾಕ್ಷರು ಆದಿ ಮತ್ತು ಅನಾದಿಗಳಲ್ಲಿ ನಿರಂತರವಾಗಿ ಸಂಚಾರ ಮಾಡುತ್ತಿದೆ. ಆದಿಯಲ್ಲಿಯೂ ಇದೆ, ಅನಾದಿಯಲ್ಲಿಯೂ ಕೂಡ ಈ ಓಂಕಾರ ಪ್ರಣವಾಕ್ಷರ ಇದೆ. ಇದನ್ನು ತಿಳಿದುಕೋಬೇಕಾದರೆ ನೀನು ಯಾವ ರೀತಿ ಹೋಗಬೇಕು? ಸಾಧನಾ ಮಾರ್ಗದಿಂದ ಹೋಗಿ ಮಾತ್ರ ನೀನು ತಿಳ್ಕೋಬೋದು. ನೀನು ಸಾಧನಾ ಮಾರ್ಗದಿಂದ ಹೋಗದೇ ಇದ್ದರೆ ಈ ಪ್ರಣವವು ಗೊತ್ತಾಗುವುದಿಲ್ಲ. ಈ ಪ್ರಣವದಂದಿಲ್ಲೇ, ಈ ಪ್ರಣವದಿಂದಲೇ ಸೃಷ್ಟಿ ಆಗಿರ್ತಕ್ಕಂಥದ್ದು. ಅದನ್ನು ತಿಳ್ಕೋಬೇಕಾದರೆ ನೀನು ಸಾಧನಾ ಮಾರ್ಗದಿಂದ ಮಾತ್ರ ಹೋಗಬೇಕಾಗುತ್ತದೆ ಅಂತ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ತಿಳಿಸ್ತಾ, ಸ್ಥಿರಮುಗ ಕೈವರ ಪುರಮುನ ವೆಲಸಿನ ಶ್ರೀನಿವಾಸ ವಿಕ್ರಮುಡನ್ನ, ಸ್ಥಿರಮುಗ ಕೈವರ ಪುರಮುನ ವೆಲಸಿನ ಶ್ರೀನಿವಾಸ ವಿಕ್ರಮುಡನ್ನ, ನಿರತಮು ಮರುವಕ ಸ್ಮರಣ ಜೇಸಿತೆ ಪರಮ ಪದಮು ದೊರಕುರ ಓರನ್ನ. ಸ್ಥಿರವಾಗಿ ಕೈವರದಲ್ಲಿ ವಾಸವಾಗಿರ್ತಕ್ಕಂತಹ ಶ್ರೀನಿವಾಸ ವಿಕ್ರಮನಾಗಿರ್ತಕ್ಕಂತಹ ಅಮರ ನಾರಾಯಣ ಸ್ವಾಮಿಯನ್ನು ನೀನು ನಂಬಿದರೆ, ಭಕ್ತಿಯಿಂದ ಸೇವಿಸಿದರೆ ಇದೆಲ್ಲವೂ ಕೂಡ ನಿನಗೆ ಗೊತ್ತಾಗುತ್ತದೆ. ಅದಕ್ಕೋಸ್ಕರ ಈ ಪ್ರಣವಾಕ್ಷರವನ್ನು ನೀನು ನಂಬು. ಇದು ನಾದದಲ್ಲಿ ಬರ್ತಕ್ಕಂಥದ್ದು.
ನಾಭಿ ಹೃತ್ ಕಂಠರಸ ನ ಅಂದರೆ ನಾಭಿ ಹೃತ್ ಕಂಠದಿಂದ ಬರ್ತಕ್ಕಂತಹದ್ದು ಈ ಪ್ರಣವಾಕ್ಷರ ಎಂಬುದಾಗಿ ಬುಧ ಜನರು ಹೇಳ್ತಾರೆ. ಅದಕ್ಕೆ ಸದ್ಗುರು ತಾತಯ್ಯನವರು ನಾದಮು ವಿನರಾದ ದಶ ವಿಧ ಬೋಧಮು ಗನರಾದ ನಾದಮು ವಿನರಾದ ದಶ ವಿಧ ಬೋಧಮು ಗನರಾದ ನಾದಮು ವಿನಿ ನೀ ಕ್ರೋಧಮುಲನು ಬಾಸಿ ದೇಶ ಕುಡೈನ ಪರದೇಶ ಪಟ್ಟಣಮುನಂದು ನಾದಮು ವಿನರಾದ ದಶ ವಿಧ ಬೋಧಮು ಗನರಾದ. ಅಂದರೆ ನಾದವನ್ನು ಕೇಳು, ತಾರಕ ಮಿದಿರ ಏಕಾಕ್ಷರಿ ಮೂಲಮುಗನು ಗುನರ ಓಂಕಾರ ಪ್ರಣವಂಬು ಅಂತಾರೆ. ಈ ತಾರಕದಲ್ಲಿ ನೀನು ಏಕಾಕ್ಷರಿಯನ್ನು ಕಾಣು, ಅಲ್ಲಿ ಓಂಕಾರವು ಉದ್ಭವವಾಗುತ್ತದೆ. ಅದು ಸಾಧನಾ ಮಾರ್ಗದಿಂದ ನೀನು ಹೋಗು, ಭಕ್ತಿ ಮಾರ್ಗದಿಂದ ನೀನು ಹೋದರೆ ಈ ಕಾರ್ಯದಲ್ಲಿ ನಿರಂತರವಾಗಿ ನಿನಗೆ ಶ್ರೇಯಸ್ಸು ಸಿಗುತ್ತದೆ. ಈ ಮಾನವ ಜನ್ಮ ಇಲ್ಲದೇ ಇದ್ದರೆ ಈ ಸಾಧನಾ ಮಾರ್ಗದಲ್ಲಿ ನೀನು ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈ ಮಾನವ ಜನ್ಮವು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ರೇಷ್ಠ ಈ ಜನ್ಮದಲ್ಲಿ ನೀನು ಸಾಧನೆ ಮಾಡು, ಈ ಓಂಕಾರ ಪ್ರಣವವನ್ನು ಗುರುತಿಸು, ಅದರಲ್ಲಿ ಸೇರಿಕೋ, ಪರಬ್ರಹ್ಮನಲ್ಲಿ ಐಕ್ಯವಾಗು ಎಂಬತಕ್ಕಂತಹ ರೀತಿಯಲ್ಲಿ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ನಮ್ಮ ಸಮಾಜಕ್ಕೆ, ಎಲ್ಲರಿಗೂ, ಈ ಮಾನವ ಕುಲಕ್ಕೆ ಎಲ್ಲರಿಗೂ ಕೂಡ ಅಪ್ಪಾ ಇದೊಂದು ಸಮಯ, ಇದೊಂದು ಸಮಯ, ಈ ಸಮಯವನ್ನು ನೀನು ಬಿಡಬೇಡ, ನೀನು ಜಾರಬೇಡ, ಜಾಗ್ರತೆಯಾಗಿರು, ಎಚ್ಚರಿಕೆಯಿಂದ ಸಾಧನೆಯ ಮಾರ್ಗದಲ್ಲಿ ನೀನು ಮುನ್ನಡೆದು ಓಂಕಾರ ಪ್ರಣವವನ್ನು ನೀನು ಗುರುತಿಸಿಕೋ. ಅದು ಅಡಿಪಾಯ. ಅಡಿಪಾಯನೇ ಇಲ್ಲದೆ ಹೋದರೆ ಕಟ್ಟಡ ಕಟ್ಟುವುದಾದರೂ ಹೇಗೆ? ಅದೇ ಓಂಕಾರವೇ ಅಡಿಪಾಯ. ಅದರ ಮೇಲೆ ಎಷ್ಟು ಬೇಕಾದರೂ ಕಟ್ಟಡವನ್ನು ನೀನು ಕಟ್ಟಬಹುದು ಎಂಬತಕ್ಕಂಥ ರೀತಿಯಲ್ಲಿ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ನಮಗೆಲ್ಲ ಕೂಡ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಸದ್ಗುರು ನಾರಾಯಣ ತಾತಯ್ಯನವರ ಈ ಬುದ್ಧಿವಾದವನ್ನು ನಾವೆಲ್ಲ ತಿಳ್ಕೊಳ್ಳೋಣ, ಅವರ ಮಾತುಗಳನ್ನು ಕೇಳೋಣ. ಪ್ರಪಂಚಕ್ಕೆ ಆದರ್ಶವಾಗಿರ್ತಕ್ಕಂಥವರು ಅವರು ಅಂತ ಅವರ ಪಾದ ಪದ್ಮಗಳಲ್ಲಿ ಅನಂತಾನಂತ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀವಿ.